ಕೈನಿಂದ ಕಾಗದ ಮಾಡುವ ಪ್ರಕ್ರಿಯೆಯ ಮೊದಲ ವಿಡಿಯೋದಲ್ಲಿ ಪಲ್ಪ್ನ ತಯಾರು ಮಾಡೋದು ಹೇಗೆ ಅದರಿಂದ ಕಾಗದ ಮಾಡೋದು ಹೇಗೆ ಒಣಗಿಸೋದು ಹೇಗೆ ಅಂತೆಲ್ಲ ತೋರಿಸಿದ್ದೆ ಈ ಪ್ರಕ್ರಿಯೆಯ ಕಲಾತ್ಮಕ ಸಾಧ್ಯತೆಗಳೇನು ಅದನ್ನು ಹೇಗೆಲ್ಲ ದುಡಿಸ್ಕೋಬೋದು ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ನೋಡಿ ನಾನೀಗ ಒಂದು ದಪ್ಪವಾಗಿರೋ ಹಾಳೆಯನ್ನು ಮಾಡಿ ಆ ಹಾಳೆಯ ಮೇಲೆ ಈ ಎಲೆಗಳ ಟೆಕ್ಸ್ಚರ್ನ ಟ್ರಾನ್ಸ್ಫರ್ ಮಾಡ್ತೀನಿ ಹಾಳೆಯನ್ನು ನಾವು ನೀರಿಂದ ತೆಗೆದಾಗ ಅದು ಬಹಳ ಮೃದುವಾಗಿರುತ್ತೆ ಅದನ್ನು ಯಾವ ಮೇಲ್ಮೈ ಮೇಲೆ ಹಾಕಿದ್ರೆ ಆ ಮೇಲ್ಮೈನ ಎಲ್ಲ ವಿವರಗಳು ಅದರಲ್ಲಿ ಬರುತ್ತೆ ಅದು ಹೆಂಗಾಗುತ್ತೆ ಅಂತ ಇವಾಗ ನೋಡೋಣ ಇದು ಒಣಗಿದ ಮೇಲೆ ಈ ಹಾಳೇನ ಹೀಗೆ ಇಟ್ಕೋಬೋದು ಅಥವಾ ಎಲ್ಲಿ ಎಲೆಗಳಿದೆ ಅಲ್ಲೆಲ್ಲ ಬಣ್ಣನ ತುಂಬಿ ಬಹಳ ಚೆನ್ನಾಗಿರೋ ಕಲಾಕೃತಿಗಳನ್ನ ತಯಾರಿಸ್ಬೋದು ನಾವು ನಮ್ಮದೇ ಹಾಳೆಯನ್ನು ಮಾಡುವಾಗ ಈ ಥರದ ಅನೇಕ ಪ್ರಯೋಗಗಳನ್ನ ಮಾಡ್ಬೋದು ಈ ಹಾಳೆಯನ್ನು ಮಾಡಿದಾಗ ಅದರಿಂದ ಸಂಪೂರ್ಣ ನೀರನ್ನು ತೆಗೆದಿಲ್ಲ ಒಂದು ಸ್ವಲ್ಪ ಅದನ್ನು ಮೆತುವಾಗಿ ಬಿಟ್ಟಿದ್ದೀನಿ ಇಂಥ ಒಂದು ಸ್ಥಿತಿಯಲ್ಲಿ ಅದರ ಮೇಲೆ ಬೇರೆ ಬೇರೆ ತರಹದ ಟೆಕ್ಸ್ಚರ್ಗಳನ್ನ ನಾವು ಬಹಳ ಚೆನ್ನಾಗಿ ಕ್ರಿಯೇಟ್ ಮಾಡ್ಬೋದು ಹೀಗೆ ನಾವು ಮಾಡಿರುವಂಥ ಟೆಕ್ಸ್ಚರ್ಗಳು ಈ ಕಾಗದ ಒಣಗಿದ ಮೇಲೆ ಕೂಡ ಹಾಗೆ ಉಳ್ಕೊಳ್ತೀವಿ ಒಂದು ಹಾಳೆಯನ್ನು ಇನ್ನೊಂದು ಹಾಳೆಗೆ ಅಂಟಿಸ್ಬೇಕಾದ್ರೆ ಸಿ ಎಮ್ ಸಿ ಅಂತ ಒಂದು ಗ್ಲೂ ಬರುತ್ತೆ ಅದನ್ನು ಬಳಸ್ಬೋದು ಸಾಮಾನ್ಯ ನೀವು ಕೆಮಿಕಲ್ ಅಂಗಡಿಗಳಲ್ಲಿ ಅದು ಸಿಕ್ಕುತ್ತೆ ಸಿ ಎಮ್ ಸಿ ಅಂತಂದರೆ ಕಾರ್ಬಾಕ್ಸಿ ಮಿಥೇಲ್ ಸೆಲ್ಯುಲೋಸ್ ಅದು ಈ ಥರ ಬಿಳಿ ಪೌಡರ್ ಥರದಲ್ಲಿ ಸಿಕ್ಕುತ್ತೆ ಅದನ್ನು ನೀರಿಗೆ ಬೆರೆಸಿಬಿಟ್ಟು ಅದನ್ನು ಚೆನ್ನಾಗಿ ಕಲಿಸಿದ್ರೆ ಅದು ಕೆಲವೇ ನಿಮಿಷಗಳಲ್ಲಿ ಒಂದು ಒಳ್ಳೆ ಅಂಟು ದ್ರಾವಣ ಆಗಿ ತಯಾರಾಗುತ್ತೆ ಇದನ್ನು ಬರೀ ಕಾಗದದಿಂದ ಕಾಗದ ಅಂಟಿಸೋದಕ್ಕೆ ಮಾತ್ರ ಬಳಸ್ಬೋದು ಬೇರೆ ಯಾವುದಕ್ಕೂ ಇದು ಅಂಟ್ಕೊಳ್ಳೋದಿಲ್ಲ ಮತ್ತು ಇದರ ಗುಣ ಏನಪ್ಪ ಅಂತಂದರೆ ಇದು ಬಳಸಿದ ಮೇಲೆ ಅದು ಎಲ್ಲಿ ಬಳಸಿದ್ದೀವಿ ಅಂತ ಕಾಣೋದಿಲ್ಲ ಮತ್ತು ಇದು ಆರ್ಗ್ಯಾನಿಕ್ ಆದ್ದರಿಂದ ಪೇಪರ್ಗೆ ಯಾವುದೇ ಅಂತ ಹಾನಿಯಾಗೋದಿಲ್ಲ ನೀವು ಇದನ್ನು ಕೈನಲ್ಲಿ ಕಲಿಸೋದ್ರ ಬದಲು ಮಿಕ್ಸಿ ಜಾರ್ನಲ್ಲಿ ಕೂಡ ಅದನ್ನು ಕಲಿಸ್ಬೋದು ಆಗತಾನೆ ಮಾಡಿದ ಹಾಳೆ ಸ್ವಲ್ಪ ನೀರನ್ನು ತೆಗೆದಿರುವಂಥ ಹಾಳೆಯನ್ನು ಒಂದಕ್ಕೊಂದು ಸಿ ಎಮ್ ಸಿ ಅಂಟನ್ನು ಉಪಯೋಗಿಸಿ ನಾವು ಅಂಟಿಸ್ಬೋದು ಹಾಗೆ ಮಾಡೋದ್ರಿಂದ ನಾವು ಆರಂಭದಲ್ಲಿ ವ್ಯಾಟ್ ಸಣ್ಣ ಇರುತ್ತೆ ಅಂಡ್ ಡೆಕಲ್ ಸಣ್ಣ ಇರುತ್ತೆ ದೊಡ್ಡ ದೊಡ್ಡ ಅಗಲದ ಶೀಟ್ ಮಾಡೋಕ್ಕಾಗಲ್ಲ ಅನ್ನುವಾಗ ಈ ಒಂದು ಕ್ರಮವನ್ನು ಬಳಸ್ಕೊಂಡು ಒಂದಕ್ಕೊಂದು ಹಾಳೆಯನ್ನು ಜೋಡಿಸೋದ್ರ ಮೂಲಕ ಅಗ್ರವಾದಂಥ ಹಾಳೆಯನ್ನು ತಯಾರಿಸ್ಬೋದು ನಾನು ಅಂಟಿಸದಿರುವ ಎರಡೂ ಹಾಳೆಯ ಅಂಚಿಗೆ ಸಿ ಎಮ್ ಸಿಯನ್ನು ಹಚ್ಚಿದ್ದೇನೆ ಈ ಹಾಳೆಗಳು ಇನ್ನೂ ತೇವ ಇದೆ ಪೂರ್ಣವಾಗಿ ಅದರಿಂದ ನೀರನ್ನು ತೆಗೆದಿಲ್ಲ ಸಂಪೂರ್ಣವಾಗಿ ಒಣಗಿರೋ ಹಾಳೆಗಳನ್ನ ಈ ಥರ ಅಂಟಿಸೋದು ಸ್ವಲ್ಪ ಕಷ್ಟ ಈ ರೀತಿಯಾಗಿ ಅಂಟಿಸಿದ ಹಾಳೆಗಳು ಬಿಟ್ಕೊಂಡು ಬರೋ ಸಾಧ್ಯತೆ ಇಲ್ಲ ಈಗ ಒಂದು ಬಹಳ ತೆಳುವಾಗಿರುವಂಥ ಹಾಳೆಯನ್ನು ಮಾಡಿದ್ದೀನಿ ಇದನ್ನು ಮತ್ತು ಇನ್ನೊಂದು ದಪ್ಪವಾಗಿರೋ ಹಾಳೆಯನ್ನು ಬಳಸಿ ಲ್ಯಾಮಿನೇಷನ್ ಅಂತ ಒಂದು ತಂತ್ರ ಈ ಹಾಳೆ ಮೇಲೆ ನಾನು ಇವಾಗಲೇ ಸಿ ಎಮ್ ಸಿ ಗೋಂದನ್ನು ಹಚ್ಚಿ ಅದರ ಮೇಲೆ ಈ ದಾರ ಕಡ್ಡಿ ಇದನ್ನೆಲ್ಲ ಇಡ್ತಾಯಿದ್ದೀನಿ ಅದೇ ಥರ ಈ ಬಣ್ಣ ಬಣ್ಣದ ಹಾಳೆ ಇಡ್ಬೋದು ಇಲ್ಲಾಂದರೆ ಫೋಟೋಗ್ರಾಫ್ಸನ್ನ ಇಡ್ಬೋದು ಇಂಥ ಅನೇಕ ವೈವಿಧ್ಯಮಯವಾದಂಥ ಪದಾರ್ಥಗಳನ್ನ ಈ ಎರಡು ಹಾಳೆ ಮಧ್ಯ ಸೇರಿಸ್ಬೋದು ಈ ಕೆಳಗಡೆ ಹಾಳೆ ತಯಾರಾದ ಮೇಲೆ ಈ ಮೇಲ್ಗಡೆ ಹಾಳೆಯನ್ನು ಅದರ ಮೇಲೆ ಜೋಪಾನವಾಗಿ ಕೂಡಿಸಿ ಅದನ್ನು ಒಂದಕ್ಕೊಂದು ಸೇರಿಸಬೇಕು ಸೇರಿಸ್ಬೇಕು ಈ ಲ್ಯಾಮಿನೇಷನ್ ತಂತ್ರವನ್ನು ಅನೇಕ ಥರದಲ್ಲಿ ಬಳಸ್ಬೋದು ಬಹಳ ಹಗುರವಾಗಿ ಒಂದು ಪದರ ಸಿ ಎಮ್ ಸಿನಾದ್ರ ಮೇಲೆ ಹಚ್ತಾಯಿದ್ದೀನಿ ಈ ಲ್ಯಾಮಿನೇಷನ್ ಕೃತಿ ತಯಾರಾದ ಮೇಲೆ ಇದನ್ನು ನಾನು ಇನ್ನೊಂದು ಬಗೆಯಲ್ಲಿ ಇದ್ದೀನಿ ಈ ವಿಧಾನದಲ್ಲಿ ಒಂದು ಮರದ ಹಾಳೆ ಅಥವಾ ಕಬ್ಬಿಣದ ಹಾಳೆ ಮೇಲೆ ಕಾಗದವನ್ನು ಒಣಗಿಸ್ಬೇಕು ಹಾಗೆ ಒಣಗಿಸಿದಾಗ ಅದು ತನ್ನ ಚಪ್ಪಟೆತನವನ್ನು ಅದು ಕಳ್ಕೊಳ್ಳೋದಿಲ್ಲ ಈ ಹಸಿರುವ ಇರುವ ಅವಾಗ್ತಾನೆ ಮಾಡಿದ ಕಾಗದ ಮೃದುವಾಗಿರುತ್ತೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಗ್ಗಿಸ್ಬೋದು ತೀರ್ಸ್ಬೋದು ಜೊತೆಗೆ ಅದರ ಮೇಲೆ ಇನ್ನೂ ಕೆಲವು ಬೇರೆ ಕಾಗದದ ತುಂಡನ್ನು ಅಂಟಿಸಿ ಅದನ್ನು ಬಹಳ ಆಕರ್ಷಕವಾದಂಥ ಕಲಾಕೃತಿಯಾಗಿ ಮಾರ್ಪಡಿಸ್ಬೋದು ಹೀಗೆ ಇನ್ನೊಂದು ಕಾಗದದ ತುಂಡನ್ನು ಇದಕ್ಕೆ ಸೇರಿಸಬೇಕು ಅಂದಾಗ ಸಿ ಎಮ್ ಸಿಯನ್ನು ಬಳಸಬೇಕು ಅದರಿಂದ ಒಂದು ಕಾಗದ ಇನ್ನೊಂದು ಕಾಗದಕ್ಕೆ ಅಂಟ್ಕೊಳುತ್ತೆ ಈ ಉಬ್ಬು ಶಿಲ್ಪವನ್ನು ಮಾಡ್ತಾ ಇರುವಾಗ ನಾನು ಕಾಗದದ ತುಂಡುಗಳನ್ನಷ್ಟೇ ಅಲ್ಲ ಈ ಥರ ಪಲ್ಪನ್ನ ತಗೊಂಡು ಕೂಡ ಬಳಸ್ಬೋದು ಹಾಗೆ ಆದಮೇಲೆ ಅದಕ್ಕೆ ಒಂದಷ್ಟು ಸಿ ಎಮ್ ಸಿಯನ್ನು ಸವರಬೇಕು ಈ ರೀತಿ ಶಿಲ್ಪವನ್ನು ಬೆಳೆಸ್ಕೊಂಡು ಹೋಗ್ಬೋದು ಇವಾಗ ಇದನ್ನು ತೆಗೆದು ಈ ಭಾಗದಲ್ಲಿ ಅಂಟಿಸ್ತೀನಿ ಆವಾಗ ಇದಕ್ಕೆ ಒಂದು ತಿರುವು ಬರುತ್ತೆ ಇದು ಒಣಗಿದಾಗ ಇದೇ ರೀತಿಯ ಡೊಂಕಾದಂಥ ಆಕಾರ ಉಳ್ಕೊಳ್ಳುತ್ತೆ ಎಲ್ಲ ಕೆಲಸ ಮುಗಿಸಿ ಆದಮೇಲೆ ಅದಕ್ಕೆ ಸಿ ಎಮ್ ಸಿಯ ಇನ್ನೊಂದು ಪದರವನ್ನು ಹಚ್ಚಬೇಕು ನಾವು ಸಿದ್ಧಪಡಿಸಿದ ಪಲ್ಪ್ನ ಹಾಳೆಗಳನ್ನು ಮಾಡೋದಕ್ಕೆ ಮಾತ್ರ ಅಲ್ಲದೆ ಸಣ್ಣ ಪ್ರಮಾಣದ ಉಬ್ಬು ಶಿಲ್ಪವನ್ನು ಮಾಡೋದಕ್ಕೆ ಅಥವಾ ಶಿಲ್ಪವನ್ನು ಮಾಡೋದಕ್ಕೆ ಸಹ ಬಳಸ್ಬೋದು ನೀವು ಇವಾಗಾಗಲೇ ಮಣ್ಣಿನಲ್ಲಿ ಮಾಡಿದಂತಹ ಯಾವುದಾದ್ರು ಉಬ್ಬು ಶಿಲ್ಪದ ಪ್ಲ್ಯಾಸ್ಟಿ ಪ್ಯಾರಿಸ್ ಮೌಲ್ಡ್ನ ತೆಗೆದಿದರೆ ಅದನ್ನು ಬಳಸ್ಕೊಂಡು ಪಲ್ಪ್ನಲ್ಲಿ ಅದರ ಅಚ್ಚನ್ನು ಮಾಡಬಹುದು ನಾವು ಪಿ ಒ ಪಿ ಮೌಲ್ಡ್ನಲ್ಲಿ ಹಾಕುವ ಪಲ್ಪು ಅದಕ್ಕೆ ಕಚ್ಕೊಳ್ದೇ ಇರೋ ಥರ ಒಂದು ತೆಳುವಾದಂಥ ವ್ಯಾಸ್ಲೀನ್ ಪದರವನ್ನು ಅಲ್ಲಿ ಹಚ್ಚಬೇಕಾಗುತ್ತೆ ಹಾಗೆ ಮಾಡಿದಾಗ ಆ ಪಲ್ಪ್ ಒಣಗಿದ ಮೇಲೆ ಬಿಡಿಸೋದಕ್ಕೆ ಸುಲಭ ಆಗುತ್ತೆ ಪಲ್ಪ್ ಹಾಕುವಾಗ ಪದರ ಪದರವಾಗಿ ಅದನ್ನು ಹಾಕ್ತಾ ಬರಬೇಕು ಮತ್ತು ಪ್ರತಿ ಸಲ ಪಲ್ಪ್ನ ಹಾಕಿದಾಗ ಅದರಲ್ಲಿರೋ ನೀರನ್ನು ತೆಗೆದು ಅದಾದ ನಂತರ ಮುಂದಿನ ಪದರವನ್ನು ಹಾಕಬೇಕು ಹೀಗೆ ಹಾಕಿದಂತಹ ಪಲ್ಪು ಬಿಸಿಲಲ್ಲಿ ಒಣಗಬಾರ್ದು ನೆರಳಲ್ಲೇ ಗಾಳಿ ಇರೋ ಕಡೆ ಒಣಗಬೇಕು ಮೂರ್ನಾಲ್ಕು ದಿನ ಆದಮೇಲೆ ಹವಾಮಾನವನ್ನು ಅನುಸರಿಸಿ ಅದು ಒಣಗಿದ ಮೇಲೆ ಅದನ್ನು ನಾಜೂಕಾಗಿ ಆಚೆ ತೆಗೆದರೆ ಆಕಾರದ ಒಂದು ಅಚ್ಚು ನಮಗೆ ಸಿಕ್ಕುತ್ತೆ ನಾನಿವಾಗ ಈ ಒಂದು ಆರ್ಮೇಚರ್ನ ರೆಡಿ ಮಾಡಿದ್ದೀನಿ ಇದು ಸುತ್ತ ಈ ಹಾಳೆಗಳನ್ನ ಕವರ್ ಮಾಡ್ತೀನಿ ಸೊ ನಾವು ಮಾಡುವ ಕಾಗದದ ಅಂಚಿನಲ್ಲಿ ಅಸಂಖ್ಯವಾದಂಥ ಈ ಥರ ಸಣ್ಣ ಸಣ್ಣ ಎಳೆಗಳಿರ್ತವೆ ಅದು ಒಂದಕ್ಕೊಂದು ಹಿಡ್ಕೊಂಡು ಈ ಇಡೀ ಆಕಾರಕ್ಕೆ ಒಂದು ಗಟ್ಟಿತನವನ್ನು ಕೊಡುತ್ತೆ ಇದೆಲ್ಲ ಒಣಗಿದ ಮೇಲೆ ಇದು ಎಲ್ಲಿ ಅಂಟಿಸಿದ್ದೀವಿ ಎಲ್ಲಿ ಯಾವ ಭಾಗದಲ್ಲಿ ಗೋಂದನ್ನು ಹಾಕಿದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟರ ಮಟ್ಟಿಗೆ ಅದು ಒಂದಕ್ಕೊಂದು ಬೆರೆತ್ಕೊಂಡ್ಬಿಡುತ್ತೆ ಈ ಸಿ ಎಮ್ ಸಿಯ ವಿಶೇಷ ಏನಂದರೆ ಅದು ಇವಾಗ ಏನು ಕಾಣಿಸ್ತಾ ಇದೆ ಈ ಹೊಳಿತಾ ಇರೋವಂಥ ಭಾಗ ಅದೆಲ್ಲ ಒಣಗಿಬಿಟ್ಟು ಮ್ಯಾಟ್ ಫಿನಿಶಿಂಗ್ ಆಗಿಬಿಡುತ್ತೆ ಬೇರೆ ಯಾವುದಾರು ಈ ಫೆವಿಕಾಲ್ ಆ ಥರದ್ದು ಗೋಂದನ್ನು ನೀವು ಬಳಸಿದ್ರೆ ಆ ಜಾಗದಲ್ಲಿ ಅದೆಲ್ಲ ಎದ್ದು ಕಾಣೋದಕ್ಕೆ ಶುರುವಾಗುತ್ತೆ ಈಗ ಇದನ್ನು ಒಣಗೋದಕ್ಕೆ ಬಿಟ್ಬಿಡಬೇಕು ಅದಾದ ನಂತರ ಮಿಕ್ಕಿದ ವಿವರಗಳನ್ನ ಇದರಲ್ಲಿ ಸೇರಿಸ್ಬೋದು ಪಲ್ಪ್ ಪೇಂಟಿಂಗ್ ಮಾಡುವ ವಿಧಾನ ಬಹಳ ಆಸಕ್ತಿದಾಯಕ ಅದನ್ನು ಮಾಡೋದಕ್ಕೆ ಮೊದಲು ಬಣ್ಣ ಬಣ್ಣದ ಪಲ್ಪ್ಗಳನ್ನ ತಯಾರಿಸ್ಕೋಬೇಕಾಗುತ್ತೆ ಬಣ್ಣದ ಪಲ್ಪ್ ಮಾಡಬೇಕಾದ್ರೆ ನಿಮಗೆ ಯಾವಾಗ ಯಾವಾಗ ಸಾಧ್ಯ ಆಗುತ್ತೋ ಈ ಬಿಸಾಕಿದಂತಹ ಬಣ್ಣದ ಕಾಗದಗಳನ್ನ ಎತ್ತಿಟ್ಕೊಂಡು ನೀರಲ್ಲಿ ನೆನೆಸಿಬಿಟ್ಟು ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡು ಅದನ್ನು ಬಳಸ್ಬೋದು ಇಲ್ಲ ಅಂತಂದರೆ ಈ ಬಿಳಿ ಪಲ್ಪ್ನ ರೆಡಿ ಮಾಡಿಕೊಂಡು ಅದನ್ನು ಬಟ್ಟೆಗಳನ್ನ ನಾವು ಯಾವ ರೀತಿ ಬಣ್ಣ ಹಾಕಿ ಡೈ ಮಾಡ್ತೀವಿ ಅದೇ ಥರ ಬಿಳಿ ಪಲ್ಪ್ನ ಡೈ ಮಾಡಿಕೊಂಡು ಜಾಸ್ತಿ ಇರುವಂಥ ಬಣ್ಣವನ್ನು ತೊಳೆದು ಅದನ್ನು ಒಣಗಿಸಿ ಇಟ್ಕೋಬೋದು ಮತ್ತು ಗ್ರೈಂಡ್ ಮಾಡೋ ಮುಂಚೆ ಅದನ್ನು ನೆನೆಸಿ ಗ್ರೈಂಡ್ ಮಾಡ್ಬೋದು ಈ ಪಲ್ಪ್ನೆಲ್ಲ ಆ ರೀತಿ ನಾನು ತಯಾರು ಮಾಡಿ ಇಟ್ಕೊಂಡಿದ್ದೇನೆ ಈ ರೀತಿ ನಾವು ಪಲ್ ಪೇಂಟಿಂಗ್ ಮಾಡೋದಕ್ಕೆ ಗ್ರೈಂಡ್ ಮಾಡೋದಕ್ಕೆ ಬಳಸುವಂಥ ಕಾಗದ ಲ್ಯಾಮಿನೇಟ್ ಆಗಿರಬಾರ್ದು ಯಾಕೆಂದರೆ ಅದ್ರ ಮೇಲೆ ಒಂದು ತೆಳು ಪ್ಲ್ಯಾಸ್ಟಿಕ್ ಪದರ ಇರುತ್ತೆ ಈ ಕ್ರಮವನ್ನು ಬಳಸಿ ಅನೇಕ ಬಣ್ಣದ ಪಲ್ಪ್ಗಳನ್ನ ತಯಾರಿಸಿ ಇಟ್ಕೊಂಡಿದ್ದೇನೆ ಈಗ ಈ ಬಣ್ಣದ ಪಲ್ಪ್ಗಳನ್ನ ಬಳಸಿ ಪಲ್ಪ್ ಪೇಂಟಿಂಗ್ನ ಮಾಡ್ತೇನೆ ಇವಾಗಲೇ ತಯಾರಿಸಿದಂತಹ ಬಣ್ಣ ಬಣ್ಣದ ಪಲ್ಪ್ಗಳನ್ನ ಬಳಸ್ಕೊಂಡು ನಾನು ಸಿದ್ಧ ಮಾಡಿ ಇಟ್ಟಿರುವಂಥ ಕಾಗದದ ಮೇಲೆ ಪಲ್ಪ್ ಪೇಂಟಿಂಗ್ನ ಮಾಡ್ತಾಯಿದ್ದೀನಿ ಪಲ್ಪ್ ಪೇಂಟಿಂಗ್ ಮಾಡೋದಕ್ಕೆ ಈ ಥರದೊಂದು ಮೌಲ್ಡ್ ಬೇಕು ಅಥವಾ ಮೆಶು ಮತ್ತು ಅದರಿಂದ ಆಚೆ ಬರುವಂಥ ನೀರನ್ನು ಸಂಗ್ರಹಿಸಲಿಕ್ಕೆ ಒಂದು ಟಬ್ ಬೇಕಾಗುತ್ತೆ ಈ ರೀತಿ ಈ ಮೆಶ್ ಮೇಲೆ ಬಣ್ಣವನ್ನು ಹಾಕಿದ ಮೇಲೆ ಅದನ್ನು ಈ ಹಾಳೆಗೆ ವರ್ಗಾವಣೆ ಮಾಡಬೇಕು ಈ ಕ್ರಮವನ್ನು ಮಾಡುವಾಗ ಅದಕ್ಕೆ ಆದಂಥ ಕೆಲವು ಸ್ಪಾಂಜ್ಗಳು ಮತ್ತು ಬಟ್ಟೆಯನ್ನು ಎತ್ತಿಡೋದು ಸೂಕ್ತ ಯಾಕೆಂದರೆ ಈ ಥರ ಪಲ್ ಪೇಂಟಿಂಗ್ ಮಾಡಿದಾಗ ಆ ಬಟ್ಟೆ ಮತ್ತು ಸ್ಪಾಂಜು ಒಂದಷ್ಟು ಬಣ್ಣ ತಗಲಿ ಹಾಳಾಗುತ್ತೆ ಅದನ್ನು ಮತ್ತೆ ನೀವು ಬಿಳಿ ಹಾಳೆ ಮಾಡಿದಾಗ ಉಪಯೋಗಿಸೋಕ್ಕಾಗಲ್ಲ ಇವಾಗಲೇ ಇರೋ ಬಣ್ಣಕ್ಕೆ ಒಂದಷ್ಟು ಬಿಳಿ ಬಣ್ಣದ ಪಲ್ಪ್ನ ಆ್ಯಡ್ ಮಾಡೋದರಿಂದ ಆ ಬಣ್ಣವನ್ನು ತಿಳಿ ಬಣ್ಣದ ಕಡೆಗೆ ತಿರುಗಿಸ್ಬೋದು ನಾನು ಬಿಳಿ ಬಣ್ಣದ ಪಲ್ಪನ್ನು ನೀಲಿ ಬಣ್ಣಕ್ಕೆ ಬೆರೆಸಿ ಇಲ್ಲಿ ತಿಳಿ ನೀಲಿ ಬಣ್ಣದ ಒಂದು ಪಲ್ಪ್ನ ಸೃಷ್ಟಿ ಮಾಡಿದ್ದೀನಿ ಅದನ್ನು ಗಮನಿಸ್ಬೋದು ನಾನು ಎರಡು ಬೇರೆ ಬೇರೆ ಬಣ್ಣದ ಪಲ್ಪ್ಗಳನ್ನ ಬೆರೆಸಿ ಒಂದು ಮೂರನೇ ಬಣ್ಣದ ಕೇಸರಿ ಬಣ್ಣದ ಪಲ್ಪ್ನ ತಯಾರಿಸಿದ್ದೇನೆ ಇದು ನಮಗೆ ಬೇಕಾದಂಥ ಬಣ್ಣಗಳನ್ನು ತಯಾರಿಸಿಕೊಳ್ಳುವಂಥ ವಿಧಾನ ಬಿಳಿ ಬಣ್ಣದ ಪಲ್ಪ್ನ ಕೂಡ ತೆಳು ಮಾಡ್ತಾ ಅದನ್ನು ಸಹ ಬದಲಾಯಿಸ್ಬೋದು ನಾನು ಬಳಸಿದ ಆ ತೆಳಿ ಬಿಳಿ ಬಣ್ಣದ ಪಲ್ಪ್ನಿಂದಾಗಿ ಇಲ್ಲಿ ಅರೆ ಪಾರದರ್ಶಕ ಬಣ್ಣದ ಒಂದು ಪರಿಣಾಮ ಬಂದಿದೆ ಅದನ್ನು ಗಮನಿಸ್ಬೋದು ನಾನೀಗ ಅಗಲವಾಗಿರೋ ಹಾಳೆಯನ್ನು ಮಾಡ್ತಾ ಇದೀನಿ ನೀವು ನೋಡ್ದಂಗೆ ಅಗಲವಾಗಿರೋ ಹಾಳೆ ಮಾಡಬೇಕಾದ್ರೆ ದೊಡ್ಡ ಗಾತ್ರದ ಮೌಲ್ಡನ್ ಡೆಕ್ಕ ಮೌಲ್ಡು ಮತ್ತು ಡೆಕ್ಕಲ್ಲು ಹಾಗೂ ದೊಡ್ಸ್ ದೊಡ್ಡ ಗಾತ್ರದ ವ್ಯಾಟ್ ಬೇಕು ಆಮೇಲೆ ಅಷ್ಟೇ ಜಾಸ್ತಿ ಪ್ರಮಾಣದ ಪಲ್ಪ್ ಕೂಡ ಬೇಕಾಗುತ್ತೆ ನೀವು ದೊಡ್ಡ ಹಾಳೆಗಳನ್ನು ಮಾಡುವಾಗ ಈ ರೀತಿ ಎರಡೂ ಕಡೆಗೆ ತಗ್ಗು ಅಥವಾ ಇಳಿಜಾರು ಇರುವಂತಹ ಕೌಚಿಂಗ್ ಬೆಡ್ ಮಾಡಿಕೊಂಡ್ರೆ ಬಹಳ ಸಹಾಯ ಆಗುತ್ತೆ ದೊಡ್ಡ ಹಾಳಿಯನ್ನು ಮಾಡಿ ಆದಮೇಲೆ ನಾನಿವಾಗ ಅದರ ಮೇಲೆ ಬಣ್ಣ ಬಣ್ಣದ ಪದರಗಳನ್ನ ಸೃಷ್ಟಿ ಮಾಡ್ತಾಯಿದ್ದೀನಿ ಈ ಪಲ್ ಪೇಂಟಿಂಗ್ ಮಾಡೋದಕ್ಕೆ ನಾನು ಈ ಫೋಮ್ ಬೋರ್ಡ್ನಲ್ಲಿ ಒಂದು ಸ್ಟೆನ್ಸಿಲ್ ಕಟ್ ಮಾಡ್ಕೊಂಡಿದ್ದೀನಿ ಈ ಸ್ಟೆನ್ಸಿಲ್ ಉಪಯೋಗ ಏನಂತಂದರೆ ನಾನು ಬಣ್ಣ ಹಾಕುವಾಗ ಆ ಬಣ್ಣ ಬೇಕಾದ ಜಾಗದಲ್ಲಿ ಮಾತ್ರ ಉಳ್ಕೊಳ್ಳುತ್ತೆ ಮಿಕ್ಕಿದ ಕಡೆಗೆ ಹರಿಯೋದಿಲ್ಲ ಅದರಲ್ಲಿ ಬಣ್ಣ ಹಾಕಿದಾದಮೇಲೆ ನಾನು ದೊಡ್ಡ ಹಾಳಿಗೆ ಅದನ್ನು ವರ್ಗಾವಣೆ ಮಾಡ್ತೀನಿ ಈ ಪಲ್ಪ್ನಲ್ಲಿ ನಾವು ಒಣಗಿದ ಬಣ್ಣದ ಹೂಗಳು ಅಥವಾ ಬಣ್ಣದ ದಾರ ಇಂಥದ್ದನ್ನೆಲ್ಲ ಬಳಸಿ ಸುಂದರವಾದಂಥ ಹಾಳೆಗಳನ್ನ ಮಾಡ್ಬೋದು ಆ ಹಾಳೆಗಳನ್ನ ಮಾಡಿದಾಗ ಅದನ್ನು ಆದಷ್ಟು ಕೊನೆ ಸಲಕ್ಕೆ ಮಾಡೋದು ಒಳ್ಳೆಯದು ಯಾಕೆಂದರೆ ಇದನ್ನೆಲ್ಲ ಅದರಲ್ಲಿ ಸೇರಿಸಿದ್ಮೇಲೆ ಆ ಪಲ್ಪ್ನ ಮತ್ತೆ ಬೇರೆ ಉದ್ದೇಶಕ್ಕೆ ಬಳಸೋದಕ್ಕೆ ಕಷ್ಟ ಆಗುತ್ತೆ ನಾವು ಮಾಡಿರುವ ಕಾಗದ ಬಣ್ಣವನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿರುತ್ತೆ ಇದರಲ್ಲಿ ಮೇಲೆ ಇಂಕಲ್ಲಿ ಅಥವಾ ವಾಟರ್ ಕಲರಲ್ಲಿ ನಾವು ಏನಾದ್ರು ಬರೆಯೋಕ್ಕೆ ಪ್ರಯತ್ನ ಪಟ್ಟರೆ ಆ ಜಾಗದಲ್ಲ ತಕ್ಷಣ ಹೀರ್ಕೊಂಬಿಟ್ಟು ವಾಟರ್ ಕಲರ್ ವಾಶ್ ಮಾಡೋದಕ್ಕೆ ಅನುಕೂಲ ಆಗೋದಿಲ್ಲ ಸೊ ಹಾಗಾಗಿ ಇದಕ್ಕೆ ಸೈಜಿಂಗ್ ಅಂತ ಒಂದು ಪ್ರೋಸೆಸ್ನ ಮಾಡಬೇಕಾಗುತ್ತೆ ಅದನ್ನು ಇಲ್ಲ ಬ್ರಷಲ್ಲಿ ಅದನ್ನು ಕಾಗದ ಮೇಲೆ ಹಚ್ಬೋದು ಅಥವಾ ಇಡೀ ಟಬ್ಬಲ್ಲಿ ಜಲಟಿನ್ ನೀರನ್ನು ಹಾಕ್ಬಿಟ್ಟು ಅದರಲ್ಲಿ ಕಾಗದವನ್ನು ಅದ್ದಿ ಎತ್ತಿಬಿಡ್ಬೋದು ಈ ಪ್ರೋಸೆಸ್ಸು ಮಾಡಬೇಕಾದ್ರೆ ಕಾಗದ ಒಣಗಿರಬೇಕು ಸೈಜಿಂಗ್ನ ಈ ಜಲಟಿನ್ ಅಂತ ನಾವು ಅಡುಗೆಯಲ್ಲಿ ಬಳಸುವಂಥ ಒಂದು ಪುಡಿ ಇದೆ ಅದನ್ನು ಬಿಸಿನೀರಲ್ಲಿ ಕಲಿಸ್ಬಿಟ್ಟು ಜಲಟಿನ್ ಪುಡಿಯನ್ನು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಬೇಕು ಇದನ್ನು ಕರಗಿಸ್ದ ನೀರು ಸ್ವಲ್ಪ ಅಂಟಂಟಂತ ಅನಿಸುತ್ತೆ ಆವಾಗ ಜೆಲಾಟಿನ್ ಸೈಜಿಂಗು ರೆಡಿಯಾಗಿದೆ ಅಂತ ತಿಳ್ಕೋಬೇಕು ಜೆಲಾಟಿನ್ ಪುಡಿಯ ಕೆಲವು ತುಣುಕುಗಳು ಅದರಲ್ಲೇ ಉಳ್ಕೊಂಡಿರುತ್ತೆ ಅದನ್ನು ಶೋಧಿಸಬೇಕು ಈ ಜೆಲಾಟಿನ್ ದ್ರಾವಣ ಏನಿದೆ ಅದನ್ನು ಬಿಸಿಯಾಗಿದ್ದಾಗೆ ಪೇಪರ್ ಮೇಲೆ ಹಚ್ಚಬೇಕು ಅದು ಒಣಗಿದ ಮೇಲೆ ಅದು ಹೆಪ್ಪುಗಟ್ಟಿಬಿಡುತ್ತೆ ಅದನ್ನು ಬಳಸೋದಕ್ಕೆ ಆಗೋದಿಲ್ಲ ಈ ಜೆಲಾಟಿನ್ನ ಹಚ್ಚೋದಕ್ಕೆ ಒಂದು ಅಗ್ರವಾದಂಥ ಮೃದು ಬ್ರಷ್ನ ಅಗತ್ಯ ಇದೆ ಜಲಾಟಿನ ಸಾಕಷ್ಟು ಪೇಪರ್ ಮೇಲೆ ಹಚ್ಚಬೇಕಾಗುತ್ತೆ ಅದು ಒಣಗಿದಾಗ ಅದನ್ನು ಅದ್ರ ಮೇಲೆ ಒಂದು ನೀರಿನ ಹನಿಯನ್ನು ಹಾಕಿ ಕಾಗದ ಇನ್ನೂ ಭಾಳ ನೀರನ್ನ ಹೀರ್ಕೋತಾ ಇದೆಯಾ ಇಲ್ಲವಾ ಅನ್ನೋದ್ರ ಮೇಲೆ ಅದಕ್ಕೆ ಎರಡನೇ ಕೋಟಿಂಗ್ ಕೊಡಬೇಕಾ ಬೇಡವಾ ಅಂತ ನಿರ್ಧಾರ ಮಾಡ್ಬೋದು ಈ ಜಲಾಟಿನ್ ದ್ರಾವಣವನ್ನು ಹಚ್ಚಿ ಆದಮೇಲೆ ಕಾಗದ ಸಂಪೂರ್ಣ ಒಣಗೋ ತನಕ ಅದನ್ನು ಬೇರೆಬೇರೆಯಾಗಿಡಬೇಕು ಅದು ಒಣಗೋಕೆ ಮುಂಚೆ ಒಂದ್ರ ಮೇಲೊಂದು ಒಂದು ಕಾಗದವನ್ನು ಹೇರಿದ್ರೆ ಅದೆಲ್ಲ ಒಂದಕ್ಕೊಂದು ಅಂಟ್ಕೊಂಬಿಟ್ಟು ಕಾಗದ ಹಾಳಾಗೋಗುತ್ತೆ ಜಲಾಟಿನ ಇವಾಗ ಈ ಟಬ್ನಲ್ಲಿ ಹಾಕಿದ್ದೇನೆ ನಿಮ್ಮ ಕಾಗದ ದೊಡ್ಡದಿದ್ದರೆ ಇದಕ್ಕಿನ್ನ ದೊಡ್ಡ ಗಾತ್ರದ ಟಬ್ಬು ಬೇಕಾಗುತ್ತೆ ಹೊಸದಾಗಿ ತಯಾರಿಸಿದ ಕಾಗದ ಈ ರೀತಿ ಉಬ್ಬು ತಗ್ಗು ಎಲ್ಲ ಇರುತ್ತೆ ಅದನ್ನು ಸಮತಟ್ಟು ಮಾಡಿ ಸಪಾಟ್ ಮಾಡಬೇಕಾದ್ರೆ ಒಂದು ನಿಮಗೆ ಹೆಚ್ಚಿಂಗ್ ಪ್ರೆಸ್ ಏನಾದ್ರು ಸಿಕ್ಕೋಂಗಿದ್ರೆ ಯಾವ್ದಾದ್ರು ಕಲಾಶಾಲೆಯಲ್ಲಿ ಆ ಹೆಚ್ಚಿಂಗ್ ಪ್ರೆಸ್ನಲ್ಲಿ ಎರಡು ಕಬ್ಬಿಣದ ಹಾಳೆಗಳ ಮಧ್ಯ ಇದನ್ನು ಹಾಯಿಸ್ಬಿಟ್ಟು ಇದನ್ನು ಸಪಾಟ್ ಮಾಡ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ಮಟ್ಟಿಗೆ ಐರನ್ ಮಾಡೋದ್ರ ಮೂಲಕ ಆ ಒಂದು ಉಬ್ಬು ತಗ್ಗನ್ನು ತೆಗಿಬೋದು ಈ ಹಾಳೆಯನ್ನು ಸಪಾಟ್ ಮಾಡುವಂಥ ಒಂದು ಕ್ರಮಕ್ಕೆ ಇಂಗ್ಲೀಷ್ನಲ್ಲಿ ಕ್ಯಾಲೆಂಡರಿಂಗ್ ಅಂತ ಹೇಳ್ತಾರೆ ಕಾಗದದ ಮೇಲೆ ಐರನ್ ಮಾಡುವಾಗ ಬೇರೆ ಇನ್ನೊಂದು ಬಟ್ಟೆಯನ್ನು ಹಾಕಿ ಐರನ್ ಮಾಡೋದು ಒಳ್ಳೆಯದು ಇಲ್ಲಾಂದರೆ ಕಾಗದಕ್ಕೆ ಹಾನಿಯಾಗುತ್ತೆ ಕಾಗದವನ್ನು ನಯಾ ಮಾಡೋ ಇನ್ನೂ ಒಂದು ಕ್ಯಾಲೆಂಡರಿಂಗ್ ಪದ್ಧತಿಯನ್ನು ನಾನು ತೋರಿಸ್ತಾ ಇದ್ದೇನೆ ಈ ಮನೆಯಲ್ಲಿರುವಂಥ ಯಾವುದೇ ಚಮಚ ಅಥವಾ ಈ ಥರದ ಲೋಟವನ್ನು ಬಳಸಿ ಒಂದು ಕಡೆಯಿಂದ ಉಜ್ತಾ ಬಂದರೆ ಕಾಗದದ ಉಬ್ಬು ತಗ್ಗು ಎಲ್ಲ ಹೋಗಿ ಚಪ್ಪಟೆ ಆಗ್ತಾ ಬರುತ್ತೆ ನಾನು ಈ ಹಾಳೆ ಮೇಲೆ ಎಲ್ಲಿ ಉಜ್ತಾ ಇದ್ದೀನಿ ಆ ಜಾಗ ಮಾತ್ರ ನಯ ಆಗಿರೋದನ್ನು ನೀವು ನೋಡ್ಬೋದು ಈ ಪದ್ಧತಿಯನ್ನು ಭಾಳ ಸೃಜನಾತ್ಮಕವಾಗಿ ಕೂಡ ಬಳಸ್ಬೋದು ನೀವು ಮಾಡಿರಿ ಯಾವುದರ ಕಲಾಕೃತಿಯಲ್ಲಿ ಕೆಲವು ಭಾಗವನ್ನು ಮಾತ್ರ ನಯ ಮಾಡೋದ್ರ ಮೂಲಕ ಅಲ್ಲಿ ಒಂದು ಬೇರೆಯಾದಂಥ ಒಂದು ಮೈವಳಿಕೆಯನ್ನು ತೊಗೊಂಬರ್ಬೋದು ನಾನು ಉಜ್ಜಿರುವಂಥ ಜಾಗ ಎಲ್ಲ ಬಹಳ ನಯ ಆಗ್ತಾಯಿದೆ ಅನ್ನೋದನ್ನು ನೀವು ಗಮನಿಸ್ಬೋದು ಪ್ರಿಂಟ್ ಮೇಕಿಂಗ್ನಲ್ಲಿ ಬಳಸುವ ಬಾರ್ನಿಷಿಂಗ್ ಉಪಕರಣ ಈ ಕ್ರಮವನ್ನು ಮಾಡೋದಕ್ಕೆ ಬಹಳ ಸಹಾಯ ಆಗುತ್ತೆ ಈ ಮಿಕ್ಕೋಗಿರೋ ಪಲ್ಪ್ನ ಈ ಥರ ಸೋಸಿಬಿಟ್ಟು ಅದರಿಂದ ನೀರನ್ನು ತೆಗೆದು ಆ ಪಲ್ಪ್ನ ಹಿಂಡಿ ಒಣಗಕ್ಕೆ ಹಾಕಬೇಕು ಈ ಪಲ್ಪ್ ಇರುವಂಥ ನೀರು ಆದಷ್ಟು ನಮ್ಮ ರೆಗ್ಯುಲರ್ ಮೋರಿನಲ್ಲಿ ದಿನನಿತ್ಯದ ಮೋರಿನಲ್ಲಿ ಹೋಗಬಾರ್ದು ಹೋದರೆ ಮೋರಿ ಕಟ್ಕೊಂಡ್ಬಿಡುತ್ತೆ ಈ ಥರ ಒಣಗಿಸಿಟ್ಟಿರೋ ಪಲ್ಪ್ನ ಒಂದು ಎರಡು ಮೂರು ಗಂಟೆ ಕಾಲ ನೀರಲ್ಲಿ ನೆನೆಸಿ ಮತ್ತೆ ಮಿಕ್ಸಿನಲ್ಲಿ ಅದನ್ನು ಓಡಿಸ್ಬಿಟ್ಟು ಮತ್ತೆ ಅದರಿಂದ ಶೀಟ್ ಮಾಡ್ಬೋದು ಕಾಗದವನ್ನು ತಯಾರು ಮಾಡಿ ಆದಮೇಲೆ ಹರಿಯುತ್ತಿರುವ ನೀರಿನಲ್ಲಿ ಈ ಮೆಷ್ನ ಭಾಳ ಚೆನ್ನಾಗಿ ಸ್ವಚ್ಛ ಮಾಡಿ ಇಡಬೇಕು ಯಾಕೆಂತಂದರೆ ಒಂದು ಸಲ ಒಣಗಿಬಿಟ್ರೆ ಆ ಕಾಗದದ ತುಂಡುಗಳನ್ನ ಬಿಡಿಸ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಎಲ್ಲ ಕಾಗದ ತಯಾರಿಸಿ ಆದಮೇಲೆ ಇನ್ನೂ ಒಂದಷ್ಟು ಪಲ್ಪು ಮಿಕ್ಕೋಗಿದೆ ಅಂತಂದರೆ ಅದನ್ನು ಹಿಂಡಿ ಅದರಲ್ಲಿರೋ ನೀರನ್ನು ತೆಗೆದು ಅದನ್ನು ಪ್ಲ್ಯಾಸ್ಟಿಕ್ ಕವರ್ಗಳಲ್ಲಿ ಫ್ರಿಜ್ಜಲ್ಲಿ ಎತ್ತಿಡ್ಬೋದು ತುಂಬ ದಿವಸ ಬಳಸೋದಿಲ್ಲ ಅಂತಂದರೆ ಅದನ್ನು ಗಾಳಿಗೆ ಒಣಗಿಸಿ ಅದನ್ನು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಸಂಗ್ರಹಿಸಿ ಇಡ್ಬೋದು ಕಾಗದ ಒಂದು ಉಸಿರಾಡುವ ಪದಾರ್ಥವಾಗಿದ್ದು ಹವಾಮಾನಕ್ಕೆ ಸ್ಪಂದಿಸುತ್ತದೆ ಹಾಗಾಗಿ ಹೆಚ್ಚಿನ ತೇವಾಂಶ ಇರುವ ವಾತಾವರಣದಲ್ಲಿ ಕಾಗದದ ಮೇಲೆ ಫಂಗಸ್ ಬೆಳೆಯುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಗಾಳಿ ಆಡುವ ಕಡೆಗೆ ಅದನ್ನು ಇಡುವುದು ಬಹಳ ಮುಖ್ಯ ಕಾಗದವನ್ನು ಪೇಂಟಿಂಗ್ ಮತ್ತು ಡ್ರಾಯಿಂಗ್ ಮಾಡೋದಕ್ಕೆ ಬಳಸುವಂತಹ ಚಪ್ಪಟೆ ಮೇಲ್ಮೈ ಅಂತ ನೋಡೋದು ಬಿಟ್ಟು ಅದಕ್ಕಿನ್ನ ಭಿನ್ನವಾದ ಸಾಧ್ಯತೆಗಳು ಇದೆ ಎಂದಿದ್ದೆ ಕಳೆದ ಎರಡು ದಶಕಗಳಲ್ಲಿ ನಾನು ಕಾಗದವನ್ನು ಬಳಸಿ ಅನೇಕ ಕೃತಿಗಳನ್ನು ಮಾಡಿದ್ದೇನೆ ಅದನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರ ಅವು ಕಾಗದವನ್ನು ಉಬ್ಬು ಶಿಲ್ಪಗಳಾಗಿ ತ್ರಿಮಾನದ ಶಿಲ್ಪಗಳಾಗಿ ಇನ್ಸ್ಟಾಲೇಷನ್ಗಳಾಗಿ ಬಳಸುವ ಎಲ್ಲ ಹಾದಿಗಳಲ್ಲಿ ಸೃಷ್ಟಿಯಾಗಿವೆ ಕಾಗದವನ್ನು ಬಳಸಿ ವಾಟ್ರ್ ಮಾರ್ಕ್ ಮಾಡಿದ್ದೇನೆ ಪಲ್ ಪೇಂಟಿಂಗ್ ಮಾಡಿದ್ದೇನೆ ನಾನೇ ಮಾಡಿದ ಕಾಗದವನ್ನು ಬಳಸ್ಕೊಂಡು ಕಲಾವಿದರ ಪುಸ್ತಕ ಅಂದರೆ ಆರ್ಟಿಸ್ಟ್ ಬುಕ್ ಸಹ ಮಾಡಿದ್ದೇನೆ ವಿಶೇಷ ಏನಂದರೆ ಈ ಎಲ್ಲ ಕಲಾಕೃತಿಗಳನ್ನು ಮಾಡೋದಕ್ಕೆ ನಾನು ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ಹಂಚಿಕೊಂಡಿರುವ ತಂತ್ರಗಳನ್ನೇ ಬಳಸಿರೋದು ನಾನಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ಹಾಗೂ ವಿಶ್ವದ ಅನೇಕ ಕಡೆಗಳಲ್ಲಿ ಅನೇಕ ಕಲಾವಿದರು ಇದೇ ತಂತ್ರಗಳನ್ನೇ ಬಳಸಿ ಬಹಳ ಆಕರ್ಷಕವಾದಂಥ ಕಲಾಕೃತಿಗಳನ್ನು ರಚಿಸಿದ್ದಾರೆ ನಿಮಗೆ ಅವೆಲ್ಲ ಇಂಟರ್ನೆಟ್ಟಲ್ಲಿ ನೋಡೋದಕ್ಕೆ ಸಿಕ್ಕುತ್ತೆ ಈ ವಿಡಿಯೋವನ್ನು ನೋಡಿ ನಿಮಗೂ ಕಾಗದದಲ್ಲಿ ಕಲಾಕೃತಿ ಮಾಡಬೇಕು ಅಂತ ಅನಿಸಿದ್ರೆ ಬಹಳ ಸರಳವಾದ ಹೆಜ್ಜೆಯಿಂದ ಶುರು ಮಾಡಬಹುದು ಮೊದಲು ಇವಾಗಲೇ ಇರುವ ಕಾಗದವನ್ನು ಅರೆದು ಮರುಬಳಕೆಯ ಕಾಗದವನ್ನು ತಯಾರು ಮಾಡ್ತಾ ಅದರಿಂದ ಕಲಾಕೃತಿ ಮಾಡಿ ನಂತರ ಇನ್ನೂ ಕಷ್ಟವಾದಂಥ ವಿಧಾನಗಳತ್ತ ಮುಂದುವರಿಬಹುದು ಈ ಸಣ್ಣ ಪ್ರಯತ್ನಗಳ ಮೂಲಕ ಕೈನಿಂದ ಕಾಗದ ತಯಾರಿಸುವ ವಿಧಾನದ ಅನೇಕ ಸಾಧ್ಯತೆಗಳನ್ನು ಹುಡುಕ್ತಾ ನೀವೊಂದು ಅತ್ಯಾಕರ್ಷಕವಾದಂತಹ ಸೃಜನಶೀಲ ಪಯಣವನ್ನು ಆರಂಭಿಸಬಹುದು ನೀವು ಈ ವಿಡಿಯೋ ನೋಡಿ ಆನಂದಿಸಿದರೆ ಲೈಕ್ ಬಟನ್ ಒತ್ತಿ ಇದೇ ರೀತಿಯ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳನ್ನು ನೋಡೋ ಇಚ್ಛೆ ಇದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ